टिकेट तप्पिद आतंकदल्ली जगदीश शेट्टर इद्दारे नाळे बेळगे 11 गंटेय वरेगे हाईकमांड गे शेट्टर डेडलाइन अन्नु कोट्टिद्दारे। बीजेपी विरुद्धवे बंडाय वेद्दिद्दारे पक्षद शिस्तिन सिपायिगळु नाळे टिकेट घोषणे आगदिद्रे योजनेयन्नु माड्तेने अभिमानिगळ सभेयन्नु माडि अंतिम तीर्मानवन्न कैगोळ्तेने अंत हेळि शेट्टर हेळिकेयन्नु कोट्टिरुवंतद्दु। माजी सीएं जगदीश शेट्टर बीजेपी हाईकमांड विरुद्धवे गरम आगिद्दारे। हुब्बळ्ळि धारवाड केंद्र विधानसभा क्षेत्रद टिकेट पडेयलु शताय गताय प्रयत्निस्ता इद्दारे जगदीश शेट्टर। इदीग बीजेपी हाईकमांड गे डेडलाइन कूड कोट्टिद्दारे, नाळे बेळगे 11 गंटे ओळगे टिकेट ಘೋಷಣೆಯನ್ನ ಮಾಡಬೇಕು ಅಂತ ತಾಕೀತು ಮಾಡಿದ್ದಾರೆ। ನಾನು ಪಾಸಿಟಿವ್ ಆಗಿ ಯೋಜನೆಯನ್ನ ಮಾಡ್ತಾ ಇದ್ದೀನಿ, ಈಗಲೂ ಆಶಾ ಭಾವನೆಯನ್ನ ನಾನು ಹೊಂದಿದ್ದೇನೆ। ಇವತ್ತಿಗೆ 2 ದಿನ ಆಯ್ತು, ನಾಳೆ ನನಗೆ ಟಿಕೆಟ್ ಘೋಷಣೆ ಆಗದೆ ಹೋದ್ರೆ ನಾನು ಯೋಜನೆಯನ್ನ ಮಾಡ್ತೇನೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ। ನಾನು ಮೊನ್ನೆ ನಡಾಜಿಯವರು ಬಿಟ್ಟಾದರೂ ಹೇಳಿದ್ದೆ, ಒಂದು 2 ದಿವಸ ನಾನು ವೇಟ್ ಮಾಡ್ತೀನಿ, ದಯವಿಟ್ಟು ಅದರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳಿದೆ। ನಾನು ನಿನ್ನೆ ಮತ್ತು ಇವತ್ತು 2 ದಿವಸ ಆಯ್ತು, ಅದಕ್ಕೆ ನಾಳೆ ನಮ್ಮ वेल विशस्सु इलेल बंदिर्तार अभिमानिगळु अवरदेल्ल जो ना समालोचने माड्तीनि, अवर अभिप्राय तेगेदुकोंडु नाळेवरेगू इदु घोषणे टिकेटिन बग्गे निर्धार आगदे इद्दरे मुंदे नेक्स्ट कोर्स आफ् आक्षन नानु माड्तीनि। नम्म नाळे बेळगे हेच्चुकडिमे इलेल्ल अभिमानिगळु मत्ते एल्ल वेल विशस्सु बंदिर्तारे, अवरदेल्लरू ओंदु सभे माड्कोंडु ओंदु अंतिमवादंत अवर अभिप्राय तगोंडु ಅವರ ಒಂದು ಅನಿಸಿಕೆ ಏನದೋವೆಲ್ಲ ತಿಳ್ಕೊಂಡು ನಾನು ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನು ಮಾಡಬೇಕು ಅನ್ನುವಂತದ್ದು ನಿರ್ಧಾರ ಒಂದು 2 ದಿನದಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಹೇಳಿದ್ರು। 2 ಡೇಸ್ ವೇಟ್ ಮಾಡಿದೆ, ಇನ್ನುವರೆಗೂ ಏನು ಕಮ್ಯುನಿಕೇಷನ್ ಇಲ್ಲ, ನಾಳೆ ಬೆಳಗ್ಗೆವರೆಗೂ ನೋಡ್ತೀವಿ। ಅದು ಆಗದಿದ್ದಾಗ 11 12 ಗಂಟೆಗೆ ಏನು ನಮ್ಮ ವೆಲ್ ವಿಶರ್ ಬಂದಿರ್ತಾರೆ, ನಾಗರಿಕರು ಬಂದಿರ್ತಾರೆ ಎಲ್ಲ ಕಡೆ, ಇವತ್ತು ಇಡೀ ಹುಬ್ಬಳ್ಳಿ ಧಾರವಾಡ ಮಾರ್ಗದಲ್ಲಿ ಮತ್ತು ಬೇರೆ ಬೇರೆ ನಗರ ಪಟ್ಟಣ ಬೇರೆ ಬೇರೆ ಬಾಗಲಕೋಟೆ ಜಿಲ್ಲೆಯವರು ಆಗಲೇ ಬಂದಿದ್ರು, ಆಮೇಲೆ ರಾಯಚೂರು ಜಿಲ್ಲೆಯವರು ಬಂದಿದ್ದಾರೆ, ದಿನಾಲೂ ಅಲ್ಲಿಂದ ಇಲ್ಲಿಂದ ಬೇರೆ ಕಡೆಯಿಂದ ವಿಚಾರಗಳು ಬರ್ತಾ ಇದ್ದಾವೆ। ಹೀಗಾಗಿ ಮತ್ತೆ ಎಲ್ಲರೂ ಹೇಳ್ತಾ ಇದ್ದಾರೆ, ಜಗದೀಶ್ ಶೆಟ್ಟರ್ ನಿಮ್ಮಂತವರಿಗೆ ಇದು ಈ ರೀತಿ ಆಗಬಾರ್ದಾಗಿತ್ತು, ಇದು ದೊಡ್ಡ ಅಪಮಾನ ಆಗಿದೆ, ಅದಕ್ಕಾಗಿ ಮುಂದಿನ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ನೀವು ಮಾಡ್ರಿ, ಅದಕ್ಕೆ ನಾಳೆ ಬೆಳಗಿನವರೆಗೆ ನಾನು ವೇಟ್ ಮಾಡ್ತೀನಿ। ವೇಟ್ ಮಾಡ್ಕೊಂಡು ಎಲ್ಲರದ್ದು ಒಂದು ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆಗಳನ್ನು ಇಡ್ತೀನಿ। ಕಾಂಗ್ರೆಸ್ ಆಗಲಿ ಮತ್ತೊಂದು ಯಾವುದೇ ಪಾರ್ಟಿ ಇರಲಿ ಇನ್ನುವರೆಗೆ ಯಾರು ನನ್ನ ಜೊತೆ ಸಂಪರ್ಕ ಮಾಡಿಲ್ಲ, ಯಾವುದೇ ಕಮ್ಯುನಿಕೇಷನ್ ಇಲ್ಲ, ಇಷ್ಟ ಕ್ಲಿಯರ್। ಮತ್ತೆ ಯಾರು ನಮ್ಮ ಕುಟುಂಬದವರಿಗೂ ಸಂಪರ್ಕ ಮಾಡುವಂತ ಪ್ರಶ್ನೆ ಬರುವುದಿಲ್ಲ, ಏನೂ ಇಲ್ಲ, ನಮ್ಮ ಜೊತೆ ಇಂತು ಸಂಪರ್ಕ। ಮತ್ತು ಬೇರೆ ಯಾರೇ ನಮ್ಮ ಕುಟುಂಬದವರು ಹೇಳಿಲ್ಲ ಮತ್ತು ಯಾರಿಗೂ ಇಲ್ಲ ಅಂತ ಹೇಳಿದೆ, ನಾನೇ ಸ್ಪರ್ಧೆ ಮಾಡಬೇಕು ಅಂತ ನಾನು। ಎಸ್ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಕುಮಾರ್। ಎಸ್ ಏನು ಸುನಿಲ್, ದೆಹಲಿಗೆ ಹೋಗಿ ಬಂದು ಶೆಟ್ರು 2 ದಿನ ಆಯಿತು, ಇನ್ನೂ ಕೂಡ ಟಿಕೆಟ್ ಬಗ್ಗೆ ಯಾವುದೇ ಸುಳಿವನ್ನು ಕೊಡ್ತಾ ಇಲ್ಲ, ಒಂದು ಕಡೆ ಇದೀಗ ಜಗದೀಶ್ ಶೆಟ್ಟರ್ ಒಂದು ಕಡೆ ಆತಂಕನೂ ಕೂಡ ಇದೆ ಅವರಿಗೆ, ಒಂದು ಕಡೆ ಡೆಡ್ಲೈನ್ ಕೂಡ ಕೊಟ್ಟಿರುವಂತದ್ದು ಇದೀಗ ಹೈಕಮಾಂಡ್ಗೆ। ನಿಜಕ್ಕೂ ಕೂಡ ಈ ಒಂದು ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಬಹಳಷ್ಟು ತಾಳ್ಮೆಯಿಂದ ಕಾಯ್ದರು ಅಂತಾನೆ ಹೇಳಬಹುದು, ಯಾಕಂದ್ರೆ ಅವರು ಇಷ್ಟು ದಿನ ಪಕ್ಷದ ವಿರುದ್ಧವಾಗಿರಲಿ ಅಥವಾ ತಮಗಾದಂತ ನೋವನ್ನ ಎಲ್ಲೂ ಕೂಡ ಬಹಿರಂಗವಾಗಿ ಹೊರಹಾಕಲಿಲ್ಲ, ಆದ್ರೆ ಇವತ್ತು ಮಾತ್ರ ಶೆಟ್ಟರ್ ಅವರು ಒಂದು ತಾಳ್ಮೆಯನ್ನ ಕಳೆದುಕೊಂಡು ಮತ್ತು ಇನ್ನು ಮುಂದೆ ಯಾವುದೇ ಸಮಯದಲ್ಲಿ ನಾನು ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳಬಹುದು ಅನ್ನೋ ಎಚ್ಚರಿಕೆಯನ್ನ ಹೈಕಮಾಂಡ್ ಗೆ ನೀಡಿರುವಂತದ್ದು, ಅದರ ಒಂದು ಆರಂಭದ ಹಂತದಲ್ಲಿ ತಮ್ಮ ಹಿಡಿತದಲ್ಲಿರುವಂತಹ 16 ಪಾಲಿಕೆ ಸದಸ್ಯರು ಈಗ ಬಿಜೆಪಿಗೆ ರಾಜೀನಾಮೆ ನೀಡುವಂತಹ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ। ಈ ಬಗ್ಗೆ ಪತ್ರವನ್ನ ಬರೆದು ಕಟೀಲ್ ಅವರಿಗೂ ಕೂಡ ನೀಡುವ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು। ಇದರ ಜೊತೆಗೆ ಈಗ ಜಗದೀಶ್ ಶೆಟ್ಟರ್ ಅವರು ನಾಳೆ 11 ಗಂಟೆ ತನಕ ಡೆಡ್ಲೈನ್ ಅನ್ನು ಕೊಟ್ಟಿರುವಂತದ್ದು ನಾಳೆ ಅವರ ಒಂದು ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೇವಲ ಹುಬ್ಬಳ್ಳಿ ಧಾರವಾಡಕ್ಕೆ ಮಾತ್ರ ಸೀಮಿತವಲ್ಲ, ಯಾವ್ಯಾವ ಜನಾಂಗ ಮತ್ತು ಲಿಂಗಾಯತ ಪ್ರಬಲ ಒಂದು ಸ್ವಾಮೀಜಿಗಳು ಹೀಗೆ ಎಲ್ಲರನ್ನ ಸಭೆ ಕರೆದಿರುವಂತ ಶೆಟ್ಟರ್ ಒಂದು ದೊಡ್ಡ ಸಭೆಯನ್ನ ಮಾಡುತ್ತಿದ್ದಾರೆ, ಅದಾದ ಬಳಿಕ ಒಂದು ತಮ್ಮ ಅಂತಿಮ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆ ಇದೆ। ಇದು ಒಂದು ಎಚ್ಚರಿಕೆ ಗಂಟದ ಜೊತೆಗೆ ನಾನು ಏನಾದರೂ ಮಾಡಬಹುದು, ಪಕ್ಷದ ವಿರುದ್ಧವಾಗಿಯೂ ಕೂಡ ನಾನು ಹೋಗಬಹುದು ಅಂತ ಸಂದೇಶವನ್ನ ಸೂಕ್ಷ್ಮವಾಗಿ ಈಗ ಶೆಟ್ಟರ್ ನೀಡಿರುವಂತದ್ದು। ಮತ್ತೊಂದು ಕಡೆ ಸುನಿಲ್, ಕಾಂಗ್ರೆಸ್ ಗೆ ಏನಾದರೂ ಸೇರುವ ಸಾಧ್ಯತೆ ಇದೆಯಾ ಅನ್ನುವಂತ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು। ಧನ್ಯವಾದ ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ।